ನಮ್ಮ ಒಬ್ಬನೇ ಒಬ್ಬ ಶಾಸಕ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ, ಬಿಜೆಪಿ ನಾಯಕರ ಕನಸು ಈಡೇರಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರುವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಒಬ್ಬನೇ ಒಬ್ಬ ಶಾಸಕ ಕೂಡ ನಮ್ಮ ಪಕ್ಷವನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಬಿಜೆಪಿ ನಾಯಕರು ಏನ್ ಕನಸು ಕಾಣ್ತಾ ಇದ್ದಾರೆ ಆ ಕನಸು ಈಡೇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೊಂದು ಹಬ್ಬಕ್ಕೂ ಬಿಜೆಪಿ ಒಂದೊಂದು ಡೆಡ್ಲೈನ್ ಅನ್ನ ಕೊಡ್ತಾನೆ ಇದೆ. ಗೋಕಾಕ್ ಶಾಸಕ ನಾಗೇಂದ್ರ ಎಲ್ರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಬೇಕಾದ್ರೆ ನಾಳೆ ಬೆಳಗ್ಗೆ ನೋಡಿ, ನಾಳೆ ಎಲ್ರು ಕೂಡ ಬರ್ತಾರೆ ಅನ್ನುವಂತಹ ಮಾತನ್ನ ಗೃಹ ಸಚಿವರಾಗಿರುವ ಎಂ ಬಿ ಪಾಟೀಲ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಒಬ್ಬ ಶಾಸಕ ನಮ್ಮ ಪಕ್ಷ ಬಿಟ್ಟ ಅಥವಾ ನಾವು ಕೊಟ್ಟಿರುವಂತ ವಿಪ್ ಅನ್ನ ಉಲ್ಲಂಘನೆ ಮಾಡುವುದಿಲ್ಲ. ಸ್ಪಷ್ಟವಾಗಿ ಗೃಹ ಸಚಿವರಾಗಿ ಹೇಳ್ತಾ ಇದ್ದೀವಿ, ಈ ಬಿಜೆಪಿಯವರ ಏನ್ ಕನಸಿದೆ, ಈ ಕನಸು ಡೆಡ್ಲೈನ್ ಬಳಸ್ತಾ ಇದ್ದೀನಿ. ನಮ್ ಜೊತೆ ದರ್ಶನದಲ್ಲಿದ್ದಾರೆ, ಈಗ ಹೇಳ್ತಿರಲ್ಲ, ರಮೇಶ್ ಜಾರಕಿಹೊಳಿ ನನ್ನ ಜೊತೆ ದರ್ಶನದಿದ್ದಾರೆ, ನಾಗೇಂದ್ರ ನನ್ನ ಜೊತೆ ದರ್ಶನದಿದ್ದಾರೆ, ನಮ್ಮ ಸ್ನೇಹಿತರು ಅಣ್ಣ ತಮ್ಮ ಸಂಬಂಧಕ್ಕಿಂತ ಸ್ನೇಹಿತ ಸಂಬಂಧ ಜಾಸ್ತಿ ಇರ್ತದೆ. ಸಂಪರ್ಕದಲ್ಲಿ ಅನರ್ಹಗೊಳಿಸುವ ಪ್ರಶ್ನೆ ಬರಲ್ಲ, ಅನರ್ಹಗೊಳಿಸ್ತಾರೆ ನೋಡಿ ಈಗ ಸ್ವಲ್ಪ.